ಓಕೆ, ಇವತ್ತು ಬೆಳಿಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಪೌರ ಕಾರ್ಮಿಕರಿಂದ ಹಫ್ತಾ ವಸೂಲಿ ನಡೆಸ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸುದ್ದಿಯೊಂದನ್ನು ಪ್ರಸಾರ ಮಾಡಿದ್ವಿ. ಪಬ್ಲಿಕ್ ಟಿವಿ ನಡೆಸಿದ ರಹಸ್ಯ ಕಾರ್ಯಾಚರಣೆಯನ್ನು ಕೂಡ ಬಿತ್ತರ ಮಾಡಿದ್ವಿ. ಇದು ಈಗ ಸಾಕಷ್ಟು ಸದ್ದು ಮಾಡಿದೆ. ಇವತ್ತು ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಮಾಜಿ ಅಂದರೆ ಕೆಲವು ಬೇರೆ ಬೇರೆ ವಿರೋಧ ಪಕ್ಷದ ನಾಯಕರು ಈ ಬಗ್ಗೆ ಪಾಲಿಕೆಯ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಮಾಜಿ ಆಡಳಿತ ಪಕ್ಷದ ನಾಯಕ ಶಿವರಾಜ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಫ್ತಾ ವಸೂಲಿ ಬಗ್ಗೆ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಮಿಸ್ಯೂಸ್ ಆಗಿ ಇವತ್ತು ಏನ್ ನಡೀತಾ ಇದೆ, ಅವ್ರ ಖಾತೆಗೆ ಹೋಗ್ದಲೆ ವಸೂಲಿ ಮಾಡಿ ದಂಧೆ ನಡೀತಾ ಇದೆ. ನೇರ ನೇಮಕಾತಿ ನಾವು ಹಣ ಕೊಡ್ತೀವಿ ಪಿ ಕೆ ಎಸ್, ಅರೆ ಪಿ ಕೆ ಎಸ್ ದುಡ್ಡು ಬಿಡ್ತಲ್ಲ. ಇವತ್ತು ಸ್ಟಿಂಗ್ ಆಪರೇಷನ್ ಮಾಡಿದಾರೆ ಒಂದು ಟಿವಿ ಅವರು, ಏನಾಗಿದೆ ನೀವು ನೋಡಿದಿರ್ಬೇಕು. ಅಲ್ಲಿ 500 ರೂಪಾಯಿ ಒಬ್ಬ ಪಿ ಕೆ ಎಸ್ ಇಂದ ಕಲೆಕ್ಟ್ ಮಾಡ್ತಕ್ಕಂಥವ್ರು ಯಾರು, ಲೋಕಲ್ ಇರ್ತಕ್ಕಂತ ಮೇಸ್ತ್ರಿಗಳು ಆಗಿರ್ಬೋದು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಿಮ್ಮ ಸಾಧನೆ ನೀವು ಹೇಳಕ್ಕೆ ನಿಮ್ಮ ಹತ್ರ ಸಮಯ ಇದೆ, ಮಾತಾಡ್ರಿ. ನಾನೇನ್ ಹೇಳಿಲ್ಲ, ರಿಪೋರ್ಟ್ ನೀವು ರಚನೆ ಮಾಡಿದ ಕಮಿಟಿ, ನೀವ್ ಹೇಳ್ರೆ ಸಪೋರ್ಟ್ ನಮ್ದಲ್ಲ, ನಾವ್ ಹೇಳ್ತಾ ಇರೋದು ನಾವ್ ಮಾಡಿದ ನಮ್ಮ ಅವಧಿಯಲ್ಲಿ ಒಳ್ಳೆ ಕೆಲಸ ಅಂತ. ಓಕೆ, ಶಿವರಾಜ್ ಇವರು ಈಗ ಸದ್ಯಕ್ಕೆ ವಿರೋಧ ಪಕ್ಷದ ಸದಸ್ಯರು. ಇವರು ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯನವರು ಇದ್ದಂತಹ ಕಾಲದಲ್ಲಿ ಈ ರೀತಿ ಹಫ್ತಾ ವಸೂಲಿ ನಡೀಬಾರದು ಅನ್ನೋ ಕಾರಣಕ್ಕೆ ನೇರವಾಗಿ ಪೌರ ಕಾರ್ಮಿಕರ ಅಕೌಂಟ್ಗೆ ನಾವು ದುಡ್ಡನ್ನು ಹಾಕುವಂತಹ ವ್ಯವಸ್ಥೆಯನ್ನು ಮಾಡಿದ್ವಿ. ಆದರೆ ಮೇಸ್ತ್ರಿಗಳು ಮತ್ತು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಅದನ್ನೂ ಬಿಡ್ತಾ ಇಲ್ಲ. ಅವರ ಅಕೌಂಟಿಂದ ದುಡ್ಡು ಡ್ರಾ ಮಾಡ್ಕೊಂಡು ಬಂದು 500 ರೂಪಾಯಿ ಕೊಡಬೇಕು. ಪಬ್ಲಿಕ್ ಟಿವಿ ಇವತ್ತು ಬೆಳಗ್ಗೆ ಆ ರಹಸ್ಯ ಕಾರ್ಯಾಚರಣೆಯನ್ನು ಪ್ರಸಾರ ಮಾಡಿತ್ತು. ಪ್ರತಿಯೊಬ್ಬ ಪೌರ ಕಾರ್ಮಿಕರು ಅಂದರೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಇಡತಕ್ಕಂಥ ಪೌರ ಕಾರ್ಮಿಕರು ಮೇಸ್ತ್ರಿಗಳಿಗೆ ಪ್ರತಿಯೊಬ್ಬರು ಕೂಡ ತಲಾ 500 ರೂಪಾಯಿ ನಂತೆ ಹಫ್ತಾ ಕೊಡಬೇಕು. 198 ವಾರ್ಡ್ನಲ್ಲಿ ಇದು ಒಂದು ತಿಂಗಳಿಗೆ ಕಲೆಕ್ಟ್ ಆಗ್ತಕ್ಕಂಥ ದುಡ್ಡು ಬರೋಬ್ಬರಿ 80 ಲಕ್ಷ ರೂಪಾಯಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನಂದಿನಿ ಅವರಿಂದ. ನಂದಿನಿ, ಪ್ರತಿಪಕ್ಷದವರೇನೋ ಜೋರಾಗಿ ಇವತ್ತು ಪ್ರಶ್ನೆ ಮಾಡಿದ್ದಾರೆ ಬಿಬಿಎಂಪಿ ಸಭೆಯಲ್ಲಿ, ಬಟ್ ಇದ್ರ ಬಗ್ಗೆ ತನಿಖೆಗೆ ಏನಾದರೂ ಆದೇಶ ಆಗಿದೆಯಾ ಹೇಗೆ? ಅರವಿಂದ್, ಸದ್ಯದ ಮಟ್ಟಿಗೆ ಪಬ್ಲಿಕ್ ಟಿವಿ ಎಕ್ಸ್ಪೋಸ್ ಮಾಡಿರುವಂತಹ ಪೌರ ಕಾರ್ಮಿಕರ ಸಂಬಳ ದಂಧೆಯ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ವಿರೋಧ ಪಕ್ಷದ ನಾಯಕರಾದಂತಹ ಅಬ್ದುಲ್ ವಾಜೀದ್ ಹಾಗೂ ಮಾಜಿ ಆಡಳಿತ ಪಕ್ಷದ ನಾಯಕ ಶಿವರಾಜ್ ಈಗಾಗಲೇ ಪೌರ ಕಾರ್ಮಿಕರ ಹಣದಲ್ಲಿ ಅಂದ್ರೆ ಅವ್ರು ಬರ್ತಿರುವಂತಹ ನೇರ ಖಾತೆಯ ಸಂಬಳದಲ್ಲಿ ಜಾಸ್ತಿ ವಸೂಲಿ ಮಾಡ್ತಿದ್ದಾರೆ. ಈಗಾಗಲೇ ಪಬ್ಲಿಕ್ ಟಿವಿಲಿ ಎಕ್ಸ್ಪೋಸ್ ಆಗಿದೆ, ಏನ್ ಕ್ರಮ ಕೈಗೊಳ್ತೀರಿ ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಈ ಸಂಬಂಧ ಸಾಕಷ್ಟು ಚರ್ಚೆ ವಾದಗಳು ಸಹ ನಡೀತಾ ಇದೆ. ಈವರೆಗೂ ಸಹ ಕಮಿಷನರ್ ಇದಕ್ಕೆ ಉತ್ತರ ನೀಡಿಲ್ಲ. ಮಧ್ಯಾಹ್ನದ ಉಪಹಾರದ ನಂತರ ಊಟದ ನಂತರ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯೊಂದಿಗೆ ತನಿಖೆಗೆ ಸೂಚನೆ ನೀಡುವಂತಹ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಅರವಿಂದ್, ಓಕೆ ನಂದಿನಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.